ಬಿಜೆಪಿಯ ಭೀಷ್ಮ, ರಾಜಕೀಯ ರಂಗದ ಭೀಷ್ಮ ಅಂತಲೇ ಕರೆಸಿಕೊಂಡಿದ್ದ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಪುರಸ್ಕಾರ ಸಂದಿದೆ. ದೇಶದ ಅತ್ಯುನ್ನತ ಗೌರವವನ್ನು ಕೇಂದ್ರ ಸರ್ಕಾರ ಎಲ್ ಕೆ ಅಡ್ವಾಣಿಯವರಿಗೆ ನೀಡಿದೆ. ರಾಮ ಮಂದಿರದ ಉದ್ಘಾಟನೆಯ ನಂತರ ಎಲ್ ಕೆ ಅಡ್ವಾಣಿಯವರಿಗೆ ಈ ಗೌರವವನ್ನು ಸಲ್ಲಿಸಿರೋದು ಅರ್ಥಪೂರ್ಣ ಅಂತ ಬಿಜೆಪಿಯ ಕಾರ್ಯಕರ್ತರಿಗೆ ಅನ್ನಿಸ್ತಾ ಇದೆ. ಬಿಜೆಪಿಯಲ್ಲಿ ಬಿಜೆಪಿಯನ್ನು ಮೂಲದಿಂದ ಕಟ್ಟಿ ಬೆಳೆಸಿದವರಲ್ಲಿ ಜೋಡೆತ್ತುಗಳಾಗಿ ದುಡಿದವರು ಅಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಎಲ್ ಕೆ ಅಡ್ವಾಣಿ. 1999 ಕೇಂದ್ರ ಸರ್ಕಾರದಲ್ಲಿ ಕೂಡ ಜೋಡೆತ್ತುಗಳ ತರಹ ಕೆಲಸ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯೆಲ್ಲ ಇರ್ತಾ ಇದ್ರು ಎಲ್ ಕೆ ಅಡ್ವಾಣಿ, ಹಾಗೆ ಪ್ರಧಾನಿಯ ಜೊತೆಗೆ ಉಪಪ್ರಧಾನಿ ಕೂಡ ಆದರು. ಆದರೆ ಎಲ್ಲೋ ಒಂದು ಕಡೆ ಎಲ್ ಕೆ ಅಡ್ವಾಣಿ ಪ್ರಧಾನಿಯಾಗಲಿಲ್ವಲ್ಲ ಅನ್ನುವಂತಹ ನೋವು ಬಿಜೆಪಿ ಕಾರ್ಯಕರ್ತರಲ್ಲಿತ್ತು. ಎಲ್ ಕೆ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಗಲಿಗೆ ಹೆಗಲಾಗಿ ಬಿಜೆಪಿ ಪಕ್ಷವನ್ನು ತನ್ನ ಹೆಗಲಲ್ಲಿಟ್ಟುಕೊಂಡು ಬೆಳೆಸ್ಕೊಂಡು ಬಂದವರು. ಹೇಗೆ ರಾಮಾಯಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರಾಮನಂತಿದ್ರೆ, ಲಕ್ಷ್ಮಣನಂತೆ ಎಲ್ ಕೆ ಅಡ್ವಾಣಿ ಇದ್ರು. ಹಾಗೆ ಪಕ್ಷವನ್ನು ಬೆಳೆಸಿದ ವ್ಯಕ್ತಿಗೆ ಸಿಗಬೇಕಾದ ಗೌರವ ಸಿಗಲಿಲ್ವೇನೋ ಅಂತ ಅನಿಸಿತ್ತು ಕಾರ್ಯಕರ್ತರಿಗೆ. ಅದು ಅನಿಸಿದ್ದು ಯಾವಾಗ ಅಂದರೆ 2009 ಬಿಜೆಪಿ ಲೋಕಸಭೆಯಲ್ಲಿ ಸೋತ ನಂತರ ಅವರು ವಿರೋಧ ಪಕ್ಷದ ನಾಯಕರಾದರು. 2014 ಮತ್ತೊಮ್ಮೆ ಎಲ್ ಕೆ ಅಡ್ವಾಣಿ ಅವರನ್ನು ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ಕಾರ್ಯಕರ್ತರ ಆಸೆಯಾಗಿತ್ತು. ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಎಲ್ ಕೆ ಅಡ್ವಾಣಿಯವರಿಗೆ ಮತ್ತೊಂದು ಅವಕಾಶ ಕೊಡಲಿ, ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಿ ಈ ಬಾರಿ ಬಿಜೆಪಿ ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇತ್ತು. ಆದರೆ ಬಿಜೆಪಿ ಇದ್ದಕ್ಕಿದ್ದಂತೆ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯವರ ಮುಖವನ್ನು ತಂದುಹಿಡಿತು, ಒಂದು ಹೊಸ ಆಶಾಭಾವನೆ ಮೂಡಿತು. ಹಾಗೆ ಗುಜರಾತ್ ಮಾಡೆಲ್ ಅಂತ ಆಗಲೇ ಫೇಮಸ್ ಆಗಿತ್ತು. ನರೇಂದ್ರ ಮೋದಿಯವರು ತಮ್ಮ ಸಮರ್ಥ ನಾಯಕತ್ವದಿಂದ ಗೆದ್ದು ಬಂದರು 2014. ಗೆದ್ದು ಬಂದ ನಂತರ ಈ ಮೂಲ ಬಿಜೆಪಿಯ ಕಾರ್ಯಕರ್ತರು ಏನಿದ್ರು ಅವರಲ್ಲಿ ಮತ್ತಷ್ಟು ಬೇಸರ ಮೂಡಿತು. ಸ್ವಲ್ಪ ಏನು ಮಾಡಬಹುದು, ಎಲ್ ಕೆ ಅಡ್ವಾಣಿಯವರು ಬಿಜೆಪಿ ಆ ಮೂಲದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು, ಅವ್ರಿಗೆ ಸಿಗದೇ ಇರುವಂಥ ಗೌರವ ಇವ್ರಿಗೆ ಸಿಗ್ತಾ ಇದೆ. ನರೇಂದ್ರ ಮೋದಿ ಅಂಥ ಮಹಾನ್ ಸಾಧನೆಯನ್ನು ಏನು ಮಾಡಿದ್ದಾರೆ, ಗುಜರಾತ್ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದರು. ಆದರೆ ಎಲ್ ಕೆ ಅಡ್ವಾಣಿ ಬಿಜೆಪಿ ಅಂತ ಪಕ್ಷವನ್ನು ಕಟ್ಟಿ ಬೆಳೆಸಿದವರು, ಅವ್ರಿಗೆ ಬರೀ ಉಪಪ್ರಧಾನಿ ಅಥವಾ ವಿರೋಧ ಪಕ್ಷದ ನಾಯಕ ಸ್ಥಾನ ಅಷ್ಟೇ ಸಿಕ್ಕಿದ್ದು, ಅವರಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ ಅನ್ನುವಂಥ ಬೇಸರ ಇತ್ತು. ಆದರೆ ನರೇಂದ್ರ ಮೋದಿ ತಮ್ಮ ಸಮರ್ಥ ನಾಯಕತ್ವದಿಂದ ಅದೆಲ್ಲವನ್ನು ಕೂಡ ಬದಿಗೆ ಸರಿಸಿ ಪ್ರಧಾನಮಂತ್ರಿಯಾಗಿ ಸಮರ್ಥನಾಗಿ ಎಲ್ಲವನ್ನ ಮರೆಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಗೆ ಸಿಕ್ಕ ಗೌರವದಲ್ಲಿ ಸ್ವಲ್ಪ ಆದರೂ ಸಿಗಬೇಕು ಅಂತ ಹೇಳಿದರೆ ಎಲ್ ಕೆ ಅಡ್ವಾಣಿ ಅವ್ರನ್ನ ರಾಷ್ಟ್ರಪತಿ ಮಾಡಬಹುದಲ್ಲ ಅನ್ನುವಂಥ ಒಂದು ವಿಶ್ಲೇಷಣೆ ಲೆಕ್ಕಾಚಾರ ಶುರುವಾಯಿತು. ಆದರೆ ಮೊದಲನೇ ಟರ್ಮ್ ಆದರೂ ಎರಡನೇ ಟರ್ಮ್ ಆದರೂ ಕೂಡ ಲಾಲ್ಕೃಷ್ಣ ಅಡ್ವಾಣಿ ಅವ್ರನ್ನ ಇವರು ರಾಷ್ಟ್ರಪತಿನೂ ಮಾಡಲಿಲ್ಲ. ಆಗ ವಿರೋಧ ಪಕ್ಷದವರು ಕಾಂಗ್ರೆಸ್ನವರೆಲ್ಲ ನೋಡಿದ್ರ ಎಲ್ ಕೆ ಅಡ್ವಾಣಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು, ಅವರನ್ನು ಹೇಗೆ ಒಂದು ರಾಷ್ಟ್ರಪತಿ ಕೂಡ ಮಾಡಲಿಲ್ಲ, ನರೇಂದ್ರ ಮೋದಿ ಅವ್ರನ್ನ ತುಳಿದ್ರು ಅಂತ ಹೇಳಿದರು. ಇದು ಸಹಜವಾಗಿ ನಡೆಯುವಂಥದ್ದು. ಯಾವಾಗ ಒಂದು ಲೆಕ್ಕಾಚಾರ ಇದೆ ಹೇಳ್ತೀನಿ ಕೇಳಿ, ನೀವು ನಿಜಕ್ಕೂ ಇದನ್ನು ಎಂಜಾಯ್ ಮಾಡ್ತೀರಾ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಇದ್ದರೋ ಆವಾಗ ಅವ್ರನ್ನ ಕಾಂಗ್ರೆಸ್ ಅವರು ದೂರ್ತಾ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಸರಿ ಇಲ್ಲ, ಅವರು ಬಹಳಷ್ಟು ನಿಷ್ಠುರವಾದಿ, ಅವರು ಯಾವುದನ್ನು ಕೂಡ ಕೇರ್ ಮಾಡಲ್ಲ, ಒಂಥರ ನಿರ್ಧಾರಗಳನ್ನು ಏಕಪಕ್ಷೀಯವಾಗಿ ತಗೋತಾರೆ ಅಂತ ಅವ್ರನ್ನ ದೂರ್ತಾ ಇದ್ರು. ಅದಾದ ನಂತರ ಎಲ್ ಕೆ ಅಡ್ವಾಣಿಯವ್ರನ್ನ ಹೊಗಳ್ತಾ ಇದ್ರು, ಆಗ ಅಡ್ವಾಣಿಯವರಾದರೆ ಪರವಾಗಿಲ್ಲ ಅಂತ. ಯಾವಾಗ ಅಡ್ವಾಣಿಯವರು ಪ್ರಧಾನಿ ಅಭ್ಯರ್ಥಿಯಿಂದ ಘೋಷಣೆ ಆಗ್ತಾರೋ ಆಗ ಅವ್ರು ಹೇಳ್ತಾರೆ ಎಲ್ ಕೆ ಅಡ್ವಾಣಿಯವರು ಸರಿ ಇಲ್ಲಪ್ಪ, ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟೋ ಪರವಾಗಿಲ್ಲ, ಅವರು ಸ್ವಲ್ಪ ಒಳ್ಳೆ ವ್ಯಕ್ತಿತ್ವದವರಾಗಿದ್ದರು, ಸಾಫ್ಟ್ ಇದ್ದರು, ಅವರು ವಿರೋಧ ಪಕ್ಷದವರಿಗೂ ಗೌರವ ಕೊಡ್ತಾಯಿದ್ರು. ಆದರೆ ಎಲ್ ಕೆ ಅಡ್ವಾಣಿ ಅದು ಯಾವುದನ್ನು ಮಾಡಲ್ಲ, ಅವರೊಂಥರ ನೇರ ನಿಷ್ಠುರ ಅಂತ ಎಲ್ ಕೆ ಅಡ್ವಾಣಿ ಅವ್ರನ್ನ ಬೈಯೋಕೆ ಸ್ಟಾರ್ಟ್ ಮಾಡಿದರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದೇ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಿಂದ ಘೋಷಣೆ ಆದ ಕೂಡಲೇ ಎಲ್ ಕೆ ಅಡ್ವಾಣಿ ಅವ್ರನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ ಕೆ ಅಡ್ವಾಣಿ ಒಳ್ಳೆಯವರಿದ್ದರು. ಈ ನರೇಂದ್ರ ಮೋದಿ ತುಂಬ ಗೋಧ್ರ ಹತ್ಯಾಕಾಂಡದಲ್ಲಿ ಅವ್ರದೇ ಏನು ಕೈ ಇದೆ, ಅವರು ನಿಜಕ್ಕೂ ಅದರಲ್ಲಿ ಭಾಳಷ್ಟು ಹಿಂಸಾಚಾರಕ್ಕೆ ಕಾರಣ ಆಗಿದ್ದಾರೆ. ನರೇಂದ್ರ ಮೋದಿ ಅಂದರೆ ಅವ್ರನ್ನ ಅಮೆರಿಕಾ ಬ್ಯಾನ್ ಮಾಡಿದೆ, ಅಲ್ಲಿಗೆ ವೀಸಾನೇ ಕೊಡ್ತಾ ಇಲ್ಲ, ನರೇಂದ್ರ ಮೋದಿ ಸರಿ ಇಲ್ಲ ಅಂತ ಅವ್ರನ್ನ ವಿರೋಧಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ ಕೆ ಅಡ್ವಾಣಿ ಅವ್ರನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಈಗ ನರೇಂದ್ರ ಮೋದಿ ಬಂದ ನಂತರ ನರೇಂದ್ರ ಮೋದಿನೂ ಬೈತಾ ಇದ್ದಾರೆ. ಈಗ ಇನ್ನೊಬ್ರು ಬಂದರೆ ಏ ಈ ನರೇಂದ್ರ ಮೋದಿ ಸರಿ ಇಲ್ಲಪ್ಪ ಅಂತ ಅಂದ್ಕೊಂಡು ಅವ್ರನ್ನ ಬೈಯೋದು ಮತ್ತೊಬ್ಬರನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ವಿರೋಧ ಪಕ್ಷಗಳು ವಿರೋಧ ಮಾಡುವಂಥದ್ದು ಸಹಜವಾಗಿ ನಡೀತಾನೆ ಇದೆ. ಆದರೆ ಪಕ್ಷದ ಒಳಗೇನೆ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ರಾಷ್ಟ್ರಪತಿ ಆದರೂ ಮಾಡಬೇಕಿತ್ತು ಅನ್ನುವಂಥದ್ದು
ಬಹಳಷ್ಟು ಚರ್ಚೆಯಾಯಿತು. ಹಾಗೆ ಕೆಲವೊಂದು ವೇದಿಕೆಗಳಲ್ಲಿ ಅದು ಆ ಕ್ಯಾಮ್ರಾ ಆ್ಯಂಗಲಿಂದ ಹಾಗೆ ಕಾಣಿಸ್ತಾ ಇತ್ತು ಏನೋ ಗೊತ್ತಿಲ್ಲ. ಅಟಲ್ ಬಿಹಾರಿ ನರೇಂದ್ರ ಮೋದಿಯವರು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ನಮಸ್ಕಾರ ಮಾಡಲಿಲ್ಲ. ಅವರು ಅಡ್ವಾಣಿಯವರು ನಮಸ್ಕಾರ ಮಾಡ್ತಿದ್ರು ಕೂಡ ಅವ್ರನ್ನ ಕೇರ್ಲೆಸ್ ಮಾಡಿದರು ಅನ್ನುವಂಥ ವಿಡಿಯೋಗಳು ಓಡಾಡಿ ವಿರೋಧ ಪಕ್ಷದವರಿಗೆ ಆಹಾರ ಆಯಿತು. ಅಯ್ಯೋ ನೋಡಿ, ನರೇಂದ್ರ ಮೋದಿ ಪ್ರಧಾನಿ ಆದಮೇಲೆ ಯಾರಿಗೂ ಗೌರವ ಕೊಡೋದಿಲ್ಲ, ಅವರ ಪಕ್ಷವನ್ನು ಕಟ್ಟಿ ಬೆಳೆಸಿದ ಲಾಲ್ ಕೃಷ್ಣ ಅಡ್ವಾಣಿಗೆ ಗೌರವ ಇಲ್ಲ ಅಂದಮೇಲೆ ಇನ್ಯಾರಿಗೆ ಕೊಡ್ತಾರೆ ಅನ್ನೋದೆಲ್ಲ. ಇವ್ರನ್ನ ಟೀಕೆ ಮಾಡೋದಕ್ಕೆ, ಇವ್ರನ್ನ ಹೀಗಳೆಯೋದಕ್ಕೆ ಅದನ್ನೊಂದು ವಸ್ತು ಮಾಡಿಕೊಂಡ್ರು, ವಿಷಯ ಮಾಡಿಕೊಂಡ್ರು. ಅದಾದ ನಂತರ ಯಾವಾಗ ಯಾವಾಗ ಬಿ ಜೆ ಪಿಯವರು ಇಟಲಿಯ ಲೇಡಿ ಸೋನಿಯಾ ಗಾಂಧಿ ಇಟಲಿಯವರು ಅವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಹುದ್ದೆ ಕೊಡೋದು ಬೇಡ, ಅವ್ರನ್ನ ಇಟಲಿಗೆ ಕಳಿಸಿ ಅಂತ ಹೇಳಿದಾಗೆಲ್ಲ ಲಾಲ್ ಕೃಷ್ಣ ಅಡ್ವಾಣಿಯವ್ರನ್ನ ಕಾಂಗ್ರೆಸ್ ಕಾಲು ಎಳೆಯೋದಿತ್ತು. ಇವರು ಕರಾಚಿಯವರು, ಇವರು ಕರಾಚಿಯಲ್ಲಿ ಹುಟ್ಟಿದವರು, ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಹಾಗಾದರೆ ಅಂತ. ಅಂದರೆ ಕರಾಚಿ ಭಾರತದ ಅಖಂಡ ಭಾರತ ಆಗಿತ್ತು ಸ್ವಾತಂತ್ರ್ಯಕ್ಕೂ ಮೊದಲು. ಸ್ವಾತಂತ್ರ್ಯ ಬಂದ ನಂತರ ಅದು ವಿಭಜನೆ ಆಯಿತು, ಅದೆಲ್ಲವೂ ಗೊತ್ತಿದ್ದೆ. ಆದರೆ ಬಿ ಜೆ ಪಿ ಇಟಲಿಯವರು ಸೋನಿಯಾ ಗಾಂಧಿ ಅಂತ ಹೇಳಿದಾಗ ಕಾಂಗ್ರೆಸ್ ಇವರು ಪಾಕಿಸ್ತಾನದವರು, ಎಲ್ ಕೆ ಅಡ್ವಾಣಿ ನಿಮ್ಮ ಪರಮೋಚ್ಚ ನಾಯಕರು, ಅವ್ರನ್ನ ಕಳಿಸ್ಬಿಡಿ ಅಂತ ಆ ರೀತಿಯ ಒಂದು ಚರ್ಚೆ ಮಾಡೋದು ಕೂಡ ಇತ್ತು. ಆದರೆ ಸದ್ಯ ಎಲ್ ಕೆ ಅಡ್ವಾಣಿಯವರಿಗೆ ಬಿ ಜೆ ಪಿ ಕೊಡಬೇಕಾದಂಥ ಗೌರವವನ್ನು ಕೊಟ್ಟಿದೆ. ಅಂದರೆ ಬಿ ಜೆ ಪಿ ಕೊಟ್ಟಿದೆ ಅಂದರೆ ತಪ್ಪಾಗುತ್ತೆ, ಕೇಂದ್ರ ಸರ್ಕಾರ ಆ ಒಂದು ಗೌರವವನ್ನು ಕೊಟ್ಟಿದೆ. ಸಹಜವಾಗಿ ಕೇಂದ್ರದಲ್ಲಿರುವಂಥದ್ದು ಬಿ ಜೆ ಪಿನೇ. ಹಾಗಾದರೆ ಎಲ್ ಕೆ ಅಡ್ವಾಣಿಯವರ ಹುಟ್ಟು, ಅವರ ಒಂದು ಸಣ್ಣ ಪರಿಚಯವನ್ನು ನೋಡೋದಾದರೆ, ಎಲ್ ಕೆ ಅಡ್ವಾಣಿ ಹುಟ್ಟಿದ್ದು ಇವತ್ತಿನ ಕರಾಚಿಯಲ್ಲಿ, ಇವತ್ತಿನ ಪಾಕಿಸ್ತಾನದಲ್ಲಿದೆ, ಕರಾಚಿಯಲ್ಲಿ ಸಿಂಧ್ ಪ್ರಾಂತ್ಯ. ಅಲ್ಲಿ ಜನಿಸಿದ್ದು, ಅವರ ತಂದೆ ಕಿಶನ್ ಚಂದ್, ತಾಯಿ ಜ್ಞಾನಿ ದೇವಿ, ಅವರ ತಂಗಿ ಶೀಲಾ. ಇವರು 1936-42 ಕರಾಚಿಯ ಸೇಂಟ್ ಪ್ಯಾಟ್ರಿಕ್ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಮಾಡ್ತಾರೆ. 1947 ಅಂದರೆ ಅವರಿಗೆ 11-12 ಆಗಿರುವಾಗಲೇ ಅವರು ಕರಾಚಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. 1947 ಅಂದರೆ ಸ್ವಾತಂತ್ರ್ಯ ಬಂದ ವರ್ಷದಲ್ಲೇ ಕರಾಚಿಯ RSS ವಿಭಾಗದ ಕಾರ್ಯದರ್ಶಿಯನ್ನಾಗಿ ಮಾಡಲಾಗುತ್ತೆ. ಆಗಿಂದಲೇ ಅಷ್ಟು ಅವರು ತಮ್ಮ ಆ್ಯಕ್ಟಿವಿಟಿಯನ್ನು ತೋರಿಸ್ಕೋತಾರೆ. ಹಾಗಾಗಿ ಯಂಗ್ ಏಜಲ್ಲೇ ಅವರಿಗೆ RSS ಕಾರ್ಯದರ್ಶಿ ಮಾಡ್ತಾರೆ. 1951 ಅವರು ಭಾರತೀಯ ಜನಸಂಘದ ಸದಸ್ಯರಾಗ್ತಾರೆ. ಭಾರತೀಯ ಜನಸಂಘವನ್ನು ಸ್ವಾತಂತ್ರ್ಯ ಬಂದ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸ್ಥಾಪಿಸ್ತಾರೆ. ಅವರ ಒಂದು ಆಶಯಗಳಿಂದನೇ ಇವತ್ತು ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಆಗಿರುವಂಥದ್ದು. ಅಂದರೆ ಜನಸಂಘದಿಂದ ಜನ್ಮ ಪಡ್ಕೊಂಡಂಥದ್ದು ಬಿ ಜೆ ಪಿ. 1966-67 ಎಲ್ ಕೆ ಅಡ್ವಾಣಿ ಜನಸಂಘದ ನಾಯಕರಾಗಿ ಬೆಳೀತಾರೆ. 1970-76 ದೆಹಲಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. 1973 ಎಲ್ ಕೆ ಅಡ್ವಾಣಿ ಭಾರತೀಯ ಜನಸಂಘದ ಅಧ್ಯಕ್ಷರೇ ಆಗ್ತಾರೆ. 1977 ಎಲ್ ಕೆ ಅಡ್ವಾಣಿ ರಾಜಕೀಯ ಮುತ್ಸದ್ದಿ ಅಟಲ್ ಬಿಹಾರಿ ವಾಜಪೇಯಿಯವರೊಂದಿಗೆ ಜನತಾ ಪಕ್ಷವನ್ನು ಸೇರ್ತಾರೆ. ಜನತಾ ಪಕ್ಷ ಆನಂತರ 1980 ಅಡ್ವಾಣಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗ್ತಾರೆ. ಜನತಾ ಪಕ್ಷ ಹಾಗೆ ರಾಜ್ಯಸಭೆಯಲ್ಲಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗ್ತಾರೆ. ನಂತರ 1980-86 ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಮಹತ್ವದ ಹುದ್ದೆಯನ್ನು ನಿಭಾಯಿಸ್ತಾರೆ. 1982 ಎಲ್ ಕೆ ಅಡ್ವಾಣಿ 3ನೇ ಅವಧಿಗೆ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅದಾದ ನಂತರ 1989 9ನೇ ಲೋಕಸಭೆಗೆ ಅಡ್ವಾಣಿಯವರು ಸದಸ್ಯರಾಗ್ತಾರೆ. ಅಲ್ಲೇ ಲೋಕಸಭೆಯಲ್ಲಿ ಬಿ ಜೆ ಪಿಯ ಸಂಸದೀಯ ಪಕ್ಷದ ನಾಯಕರು ಕೂಡ ಆಗ್ತಾರೆ. 1989 ಬಿ ಜೆ ಪಿ ಸಂಸದೀಯ ಪಕ್ಷದ ನಾಯಕರಾಗಿ ಮುಂದುವರಿತಾರೆ, ಬಹಳ ಪ್ರಮುಖ ಹುದ್ದೆಯನ್ನು ನಿಭಾಯಿಸ್ತಾರೆ. ಅದಾದ ನಂತರ 1991-1993 2 ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. 1993-1998 ಬಿ ಜೆ ಪಿಯ ಅಧ್ಯಕ್ಷರಾಗ್ತಾರೆ. ಈ 5 ವರ್ಷಗಳಲ್ಲಿ ಬಿ ಜೆ ಪಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಬಿ ಜೆ ಪಿಯ ಅಧ್ಯಕ್ಷರಾಗಿ ಎಲ್ ಕೆ ಅಡ್ವಾಣಿ ಅಧಿಕಾರವನ್ನು ವಹಿಸ್ಕೋತಾರೆ. ಹಾಗೆ 1998-1999 ಎಲ್ ಕೆ ಅಡ್ವಾಣಿ ಕೇಂದ್ರ ಗೃಹ ಖಾತೆಯ ಸಚಿವರಾಗಿರ್ತಾರೆ. 1999 ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಂದಾಗ 1999-2004 2002 ಇವರು ಉಪಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. 2 ವರ್ಷಗಳ ಕಾಲ ದೇಶದ ಉಪಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಬಹಳಷ್ಟು ಖಾತೆಗಳನ್ನು ನಿರ್ವಹಿಸಿದಂಥ ಎಲ್ ಕೆ ಅಡ್ವಾಣಿ ಅವರಿಗೆ ಕೊನೆಗೆ ಪ್ರಧಾನಿಯಾಗುವಂಥ ಅವಕಾಶ ಸಿಗಬೇಕಿತ್ತು ಅಂತ ಅತ್ಯಂತ ದೊಡ್ಡ ಪಕ್ಷವಾದಂಥ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಬೇಸರ ಇರುತ್ತೆ. ರಾಮ ಮಂದಿರದ ವಿಚಾರದಲ್ಲಿ 1992 ಸೋಮೇಶ್ವರದಿಂದ ರಾಮ ರಥಯಾತ್ರೆಯನ್ನು ಮಾಡ್ಕೊಂಡು ಬರ್ತಾರೆ. ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಅದನ್ನು ತಡೆಯುತ್ತೆ, ಸರ್ಕಾರ ಬಿದ್ದೋಗುತ್ತೆ, ಆನಂತರ ಕಲ್ಯಾಣ್ ಸಿಂಗ್ ಸರ್ಕಾರ ಬರುತ್ತೆ. ಇವೆಲ್ಲ ಘಟನೆಗಳಲ್ಲಿ ರಾಮ ರಥಯಾತ್ರೆಯನ್ನು ಮಾಡಿ ರಾಮ ಮಂದಿರವನ್ನು ಕಟ್ಟಲೇಬೇಕು ಅಂತ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವರು ಎಲ್ ಕೆ ಅಡ್ವಾಣಿ. ಆ ಎಲ್ ಕೆ ಅಡ್ವಾಣಿ ಅವರ ಶ್ರಮದಿಂದನೇ ಬಿ ಜೆ ಪಿಗೆ ಒಂದು ದೊಡ್ಡ ಶಕ್ತಿ ಕೂಡ ಬರುತ್ತೆ, ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಬಿ ಜೆ ಪಿಯ ಮೊದಲ ಹಂತ 0 ಬಿ ಜೆ ಪಿ ಹೀರೋ ಆಗೋವರೆಗೂ, ಇವತ್ತಿನ ಮೋದಿ ಪ್ರಧಾನಿ ಆಗೋವರೆಗೂ ಎಲ್ ಕೆ ಅಡ್ವಾಣಿಯವರ ಶ್ರಮ
ಬಹಳ ದೊಡ್ಡದು. ಹಾಗಾಗಿ ಅವರಿಗೆ ಒಂದು ಒಂದು ದೊಡ್ಡ ಒಂದು ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರ್ತಾರೆ. ಬಿ ಜೆ ಪಿಯಿಂದ ಅವರಿಗೆ ಒಂದು ದೊಡ್ಡ ಗೌರವ ಎಲ್ಲವೂ ಸಲ್ಲುತ್ತೆ. ಆದರೆ ಪ್ರಧಾನಿಯಾಗೋಕ್ಕಾಗಲಿಲ್ಲ ಅಂದಾಗ ರಾಷ್ಟ್ರಪತಿನಾದರೂ ಮಾಡ್ಬೋದಿತ್ತು ಅನ್ನುವಂಥದ್ದಿತ್ತು. ಆದರೆ ರಾಮ ಮಂದಿರ ಉದ್ಘಾಟನೆಯ ನಂತರ ಹೇಗೆ ರಾಮನಿಗೆ ಲಕ್ಷ್ಮಣನಾಗಿ ಅಟಲ್ ಬಿಹಾರಿ ವಾಜಪೇಯಿಗೆ ಹೇಗೆ ಗೆಳೆಯನಾಗಿ ಸಾಥಾಗಿ ಜೊತೆ ನಿಂತು ಪಕ್ಷವನ್ನು ಕಟ್ಟಿದ್ರೋ ಅವರಿಗೆ ಗೌರವವನ್ನು ಸಲ್ಲಿಸಿದೆ ಬಿ ಜೆ ಪಿ ಅವರಿಗೆ. ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಭಾರತರತ್ನವನ್ನು ನೀಡಿದೆ.